ಸರ್, ಈಗ ನೇರವಾಗಿ ಹೈಕಮಾಂಡ್ ನಾಯಕರಿಂದಲೇ ನಿಮ್ಗೆ ಈ ಒಂದು ಆಹ್ವಾನ ಬಂದಿರೋದು ಅಥವಾ ನೀವೇ ಕೇಳ್ತಾರೋಂಥದ್ದು? ಸರ್, ಕೇಳಿದ್ದೀನಿ, ನಾನೇ ಕೇಳಿದ್ದೀನಿ. ಅಮಿತ್ ಶಾ ಜಿಯವ್ರಿಗೂ ಕೂಡ ವಿನಂತಿ ಮಾಡಿದ್ದೀನಿ, ನಡ್ಡಾವ್ರಿಗೂ ವಿನಂತಿ ಮಾಡಿದ್ದೀನಿ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ನನಗಿಷ್ಟೇ, ನನ್ನ ಸೋಲು ಹೆಂಗಾಯಿತು ಏನು ಅಂತ ಪರಾಮರ್ಶೆ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಪಕ್ಷ ಮುಂದೆ ಹೋಗಬೇಕಾಗಿದೆ. ಈ ಪಕ್ಷವನ್ನು ನೆನ್ಕೊಂಡು ಲಕ್ಷಾಂತರ ಕೋಟ್ಯಾಂತರ ಜನ ಕಾರ್ಯಕರ್ತರು, ಮಾರ್ಗದರ್ಶಕರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಇದ್ದಾರೆ. ರಾಷ್ಟ್ರದ ಪ್ರಧಾನಿಗಳು ಅವರ ಕಾರ್ಯವೈಖರಿಯನ್ನು ನೋಡಿದ್ರೆ ಆನಂದ ಆಯ್ತದೆ. ಇಂಥ ಸಂದರ್ಭದಲ್ಲಿ ನಾವು 65 ಸೀಟ್ ಯಾಕೆ ಬಂದ್ವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಒಂದು ಸತ್ಯ, ನಾವೇನು ತಪ್ಪು ಮಾಡ್ತಿದ್ದೀವಿ, ಆ ತಪ್ಪು ನಾವು ಮಾಡಿರೋ ತಪ್ಪಾಗಿದೆ ಅಂತ ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊಳ್ಳದೆ ಹೋದರೆ ಇದು ಸರಿ ಆಗೋದು ಪರಿಸ್ಥಿತಿ ಇಲ್ಲ. ಅಂಥವ್ರಿಗೂ ಕೂಡ ಆತ್ಮವಿಮರ್ಶನೆ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ. ನಾನು ನಾಯಕರಲ್ಲಿ ವಿನಂತಿ ಮಾಡೋದಿಷ್ಟೇ, ನನಗೆ ಅವಕಾಶ ಮಾಡಿಕೊಡಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ.